ಅರಸಿಕೆರೆ ಶಾಸಕ ಶಿವಲಿಂಗೇಗೌಡ ಕೊನೆಗೂ ರಾಜೀನಾಮೆ ರಾಮಸ್ವಾಮಿ ಬಿಜೆಪಿಗೆ ಶಿವಲಿಂಗೇಗೌಡ ಕಾಂಗ್ರೆಸ್ಗೆ ಹಾಸನ ಜಿಲ್ಲೆಯಲ್ಲೇ ಜೆಡಿಎಸ್ಗೆ ಬಿಗ್ ಶಾಕ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಜೀನಿ ಹೆಲ್ತ್ ಮೇಕ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ ನಮಸ್ಕಾರ ಇತ್ತೀಚೆಗಷ್ಟೇ ಇಟಿ ರಾಮಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿದ್ರು ಈಗ ಶಿವಲಿಂಗೇಗೌಡರು ಕೂಡ ಜೆಡಿಎಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಹಾಸನದ ಏನು ಜೆ ಡಿ ಎಸ್ನ ಭದ್ರಕೋಟೆ ಹಾಸನ ಎರಡು ಶಾಸಕರನ್ನು ಕಳೆದುಕೊಂಡಿದೆ ಜೆ ಡಿ ಎಸ್ ಎ ಟಿ ರಾಮಸ್ವಾಮಿ ಮತ್ತು ಶಿವಲಿಂಗೇಗೌಡ ಎ ಟಿ ರಾಮಸ್ವಾಮಿ ಅವರು ಬಿ ಜೆ ಪಿಗೆ ಜಾಯ್ನ್ ಆಗಿದ್ದಾರೆ ಶಿವಲಿಂಗೇಗೌಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತೀನಿ ಐವತ್ತು ಸಾವಿರ ಲೀಡಿಂದ ಗೆದ್ದೇ ಗೆಲ್ತೀನಿ ಯಾವನ್ ಬರ್ತಾನ ಬರಲಿ ನೋಡೋಣ ಅನ್ನೋ ಒಂದು ಸವಾಲನ್ನು ಕೂಡ ಹಾಕಿದ್ದಾರೆ ಸೊ ಗೌಡರ ಭದ್ರಕೋಟೆ ಲೀಡಲ್ಲಿ ಐವತ್ತು ಸಾವಿರ ಲೀಡ್ ಅವ್ರಿಗೂ ಗೊತ್ತು ಹ್ಞೂ ಅವ್ರಿಗೆ ಪ್ರತಿಸ್ಪರ್ಧಿ ಯಾರು ಅಂತಂದ್ರೆ ಕಾಂಗ್ರೆಸ್ನ ಶಿವಲಿಂಗೇಗೌಡರಿಗೆ ಬಿಜೆಪಿ ಆ ಬಿಜೆಪಿ ಸಂತೋಷ ಇದ್ರು ಆದ್ರೆ ಬಿಜೆಪಿ ಮನೆ ಒಂದು ಎರಡ್ ಮೂರು ಬಾಗ್ಲಿದೆ ಬಿಜೆಪಿ ಒಗ್ಗಟ್ಟಾಗಿ ಚುನಾವಣೆ ಮಾಡ್ರೆ ಶಿವಲಿಂಗೇಗೌಡ್ರಿಂಗ್ ಬೀಗಂಗೆ ಇಲ್ಲ ತಡವರ್ಸ್ಬೇಕಲ್ಲಿ ಅದ್ರಲ್ಲಿ ಏನಾಗಿದೆ ಅಂದ್ರೆ ಸಂತೋಷ್ಗೆ ಟಿಕೆಟ್ ಕೊಟ್ರೆ ಬಿಜೆಪಿಯವ್ರು ಚುನಾವಣೆ ಮಾಡಲ್ಲ ಅಂತ ಬೇರೆಯವರು ಕೊಟ್ಟರು ಸಂತೋಷ ಮಾಡಲ್ಲ ಈ ತರ ಇದೆ ಸೊ ಬಿಜೆಪಿ ಯಾವ್ದೇ ಕಾರಣಕ್ಕೂ ಒಂದಾಗಲ್ಲ ಅಂತ ಗೊತ್ತು ಹಾಗಾಗಿ ಈಗಲೇ ಐವತ್ ಸಾವಿರ ಅಂತ ಹೇಳ್ತಾವ್ರೆ ಹೌದು ವಾತಾವರಣ ಎನ್ ಆರ್ ಸಂತೋಷ ಗೆಲ್ಲಿಸ್ಬೇಕಾ ಅಂತವ್ರೆಲ್ಲ ಎಮ್ ಎಲ್ ಎ ಆಗ್ಬೇಕನ್ನೋ ಒಂದು ಚರ್ಚೆ ಇದೆ ಅದು ದೊಡ್ಡ ಮಟ್ಟಕ್ಕೆ ಪ್ರೀತಮ್ ಗೌಡ ಎಲ್ಲ ಹೋಗಿದ್ರು ಒಂದ್ಸಲ ಹೋಗಿದ್ರು ಫುಲ್ ಜೋರಾಗಿ ಹೋಗ್ ಬಂದ್ಬಿಟ್ಟು ಆಮೇಲೆ ಯಾಕಪ್ಪ ಹೋದ್ನು ಅಂತ ಒಂದಷ್ಟು ಇಲ್ಲ ಹೋಗಲ್ಲ ಅಂತ ಹೇಳಿದ್ರು ಹೋಗಲ್ಲ ಯಾಕೆ ಟಿಕೆಟ್ ಅಂತ ಕೊಡ್ಬೇಕಂತ ಟಿಕೆಟ್ ಕೊಟ್ಟಿಲ್ಲ ನಡೀತಿದೆ ಆಮೇಲೆ ಏನಾಗದ್ ಗೊತ್ತಾ ನಾನು ಬಲ ಆಗೋವರ್ಗಾರ ಅಟ್ಲೀಸ್ಟ್ ಸ್ವಲ್ಪ ತಗ್ಗಿ ಬಗ್ಗೆ ಬಾಲಾ ಬಾಲ ಬಾರದು ನಾನು ಬಾಲ ಬಿಚ್ಚಬಾರದು ಅದು ಸಪೋರ್ಟ್ ಮಾಡ್ತಾರೆ ಅಂತಿದ್ಯಾಪಾ ಸಂತೋಷ ಚಿಕ್ಕಮಗ್ಳೂರ್ ಹಿಂಗಿದೆ ಅವ್ರಿಗೂ ಟಫ್ ಆಗ್ತದೆ ಇತ್ತೀಚೆಗೆ ಚೆನ್ನಾಗಿದ್ಯಾ ಹಿಂಗಲ್ಲ ಪ್ಲೇ ಆಗ್ತಿದೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಇದೆಯಲ್ಲ ಆ ಮಟ್ಟಿಗೆ ಇನ್ನೂ ನಾನು ಹೇಳಲ್ಲ ಬಿಜೆಪಿಲಿ ಪ್ರಬಲವಾಗಿ ಬೆಳೆಯಬಹುದಾಗಿತ್ತು ಕೆಲವರು ಬೆಳಿಲಿಲ್ಲ ಹ್ಮ್ ಪ್ರಬಲವಾಗಿ ಯಡಿಯೂರಪ್ಪ ಅಷ್ಟೇ ಶಕ್ತಿಶಾಲಿಯಾಗಿ ಬೆಳೆಯಬಹುದಾಗಿ ಯಡಿಯೂರಪ್ಪ 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 ಅಂತ ಯಡಿಯೂರಪ್ಪ ಸುಮ್ಮನೆ ಬಂದ್ಬಿಟ್ಟಿಲ್ಲ ಅಲ್ಲಿಗೆ ಅವ್ರ ಅಷ್ಟು ವರ್ಷದ ಶ್ರಮ ಇತ್ತಲ್ಲ ಜನ ಅವ್ರನ್ನ ಸುಮ್ನೆ ಹಚ್ಕತಾ ಇಲ್ಲ ಈಗ ಯಾವ್ದೋ ಒಂದು ಸಂಬಂಧಿಕರ ಮನೆಗೆ ಫಸ್ಟ್ ಟೈಮ್ ಹೋದಾಗ ಹೌದಾ ಬಂದ್ರ ಕಾಫಿ ಕುಡೀರಿ ಅಂತಾರೆ ಎರಡನೇ ಸರ್ ಬಂದ ಬಂದ್ರ ಬನ್ನಿ ಊಟ ಮಾಡಿ ಅಂತಾರೆ ಮೂರನೇ ಸರ್ ಬಂದಾಗ ವೆಜ್ ಮಾಡ್ತಾರೆ ನಾಲ್ಕನೇ ಸರ್ ಬಂದಾಗ ಇವತ್ತಿಲ್ಲೆ ಉಳ್ಕೊಂಡ್ ನಾಳೆಗೆ ಹೋಗಿನ ಐದನೇ ಸರ್ ಬಂದಾಗ ನೆಕ್ಸ್ಟ್ ಯಾವುದೋ ಟಿ ಕೆಂಡ್ ಹೋಗೋಣ ಅಂತಾರೆ ಅಂದ್ರೆ ನಿಮ್ಮಲ್ಲಿ ಬಾಂಧವ್ಯ ಬೆಳಿಯೋದು ಪದೇ ಪದೇ ಎಂಗೇಜ್ ಆಲ್ ಆಗಲಿ ಎಂಗೇಜ್ ಆಗ್ಬೇಕು ಯಡಿಯೂರಪ್ಪ ರಾಜ್ಯದ ಇನ್ನೂರ್ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ನಾಯಕರ ಜೊತೆ ಆ ಮಟ್ಟಕ್ಕೆ ಎಂಗೇಜ್ ಆಗವ್ರೆ ಉಳ್ದವ್ರು ಎಂಗೇಜ್ ಅಲ್ಲ ಆಗ್ಲಿಲ್ಲ ಹ್ಮ್ ಓಟ್ಲಲ್ಲಿ ರೆಸಾರ್ಟ್ಸ್ ಅಲ್ಲಿ ಬೇರೆ ಬೇರೆ ಕಡೆ ಎಂಗೇಜ್ ಆಗ್ಬಿಟ್ಟು ಲೀಡರ್ ಗಳಾಗ್ಲಿಲ್ಲ ದೊಡ್ಡ ಸಮಸ್ಯೆಗೆ ಶಿವಲಿಂಗೇಗೌಡ ಜೆ ಡಿ ಗುಡ್ ಬೈ ಗುಡ್ ಬೈ ಏನಂದ್ರೆ ಶಿವಲಿಂಗ ಗೌಡ್ರಿಗೆ ವಾತ ವಾತಾವರಣ ಪೂರಕವಾಗಿದೆ ಬಿಜೆಪಿ ಕಿತ್ತಾಟ ಕಾಂಗ್ರೆಸ್ ಆ ಮಟ್ಟಿಗೆ ಅಂದ್ರೆ ಕಾಂಗ್ರೆಸ್ ಅವರ ಹಾಸನದಲ್ಲಿ ಜೆಡಿಎಸ್ ಕತೆ ಏನಾಗಾದ್ರೆ ಹಾಸನದಲ್ಲಿ ಅರ್ಕಲ್ಗೋಡು ಹಾಸನ ಹಾಸನ ಅಂತೂ ಇಲ್ಲ ಈಗ ಅವ್ರಿಗೆ ಒಂದ್ ನಿಮಿಷ ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಅರ್ಸಿಕೆರೆಯನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲಾ ಕಡೆ ಪ್ರಬಲವಾಗಿ ಪೈಪೋಟಿ ಕೊಡುತ್ತೆ ಅರಸಿ ಕೆರೆ ಬಿಟ್ರೆ ಅಲ್ಲಿ ಅಶೋಕ್ ಇದಾರೆ ಅವರು ಕೂಡ ಕುರುಬ ಸಮುದಾಯಕ್ಕೆ ಸೇರಿದವರು ಅವರು ಬಹಳ ಮನಸ್ಸು ಮಾಡಿದ್ರೆ ಲಿಂಗಾಯ್ತು ಪ್ಲಸ್ ಕುರುಬ್ರು ಹಿಂದ ಓಟ್ ಅಂದ್ರೆ ಲಿಂಗಾಯಿತ ಪ್ಲಸ್ ಕುರುಬ ವರ್ಕೌಟ್ ಮಾಡ್ಕೊಂಡ್ರೆ ಆಗುತ್ತೆ ಅಲ್ಲಿ ಶಶಿ ಬಸವರಾಜ್ ಅವ್ರ ಮಗ ಶಶಿದಾರೆ ಕಳೆದ ಐವತ್ತು ಸಾವಿರ ಓಡಿಸ್ಕೊಂಡಿರಲಿಲ್ಲ ಕಾಂಗ್ರೆಸ್ ಇಂದ ಅವ್ರು ಆಗ್ಲೇ ಜೆಡಿಎಸ್ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಹೇಳ್ತಾ ಇದಾರೆ ಬಟ್ ಅದೆಲ್ಲ ಸಾಧ್ಯ ಆದ್ರೆ ಜೆಡಿಎಸ್ ಕೂಡ ಬಿಜೆಪಿ ಬಿಜೆಪಿಗಿಂತ ಹೆಚ್ಚು ಜೆಡಿಎಸ್ ಪೈಪೋಟಿ ಕೊಡಬಹುದು ಶಿವಲಿಂಗೇಗೌಡರಿಗೆ ಬಟ್ ಐವತ್ತು ಸಾವಿರ ಅಂತರ ಇವ್ರ ಹತ್ರ ಒಂದು ಡೈಲಾಗ್ ಪ್ರೀತಂ ತರ ಐವತ್ತು ಸಾವಿರಕ್ಕಿಂತ ಕಡಿಮೆ ಗೆದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಬೇಕಾಯ್ತು ರಾಮಸ್ವಾಮಿ ಎ ಟಿ ರಾಮಸ್ವಾಮಿ ಇದುವರೆಗೂ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಅಲ್ಲಿ ಇದ್ರು ಅಂದ್ರೆ ಕಾಂಗ್ರೆಸ್ ಅಲ್ಲೂ ಇದ್ರು ಜೆಡಿಎಸ್ ಇದ್ರು ಈಗ ಎ ಟಿ ರಾಮಸ್ವಾಮಿ ಅವರು ಬಿಜೆಪಿ ದಿಢೀರ್ನವಾಗ ಸೇರ್ಕಂಡವ್ರೀಗ ಹೌದು ಅಲ್ಲಿ ಬಿಜೆಪಿ ಹೆಂಗಿದೆ ಏ ಮಂಜು ಬಿಜೆಪಿ ಗೆದ್ದಿದ್ರಲ್ಲಿ ಬಿಜೆಪಿ ಇದೆ ಸತ್ತೋಗಿದೆ ಅಂತೇನಿಲ್ಲ ಆದ್ರೆ ಬಿಜೆಪಿ ಎ ಟಿ ರಾಮಸ್ವಾಮಿ ಯೋಗ ರಮೇಶು ದಿವಾಕರ್ ಗೌಡ ಎಲ್ಲರೂ ಸೇರಿದರೆ ಟ್ರಯಾಂಗಲ್ ಟ್ರಯಾಂಗಲ್ ಬರುತ್ತೆ ಬರಲಾ ಅಂತೇನಿಲ್ಲ ಸರಿಸಾಟಿಗ ಕಾಂಗ್ರೆಸ್ ಕೂಡ ಪ್ರಬಲವಾಗಿದೆ ಜೆಡಿಎಸ್ ಪ್ರಬಲವಾಗಿದೆ ಎ ಮಂಜು ಹೋಗಿ ಸೇರ್ಕೊಂಡವ್ರೆ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗತ್ತೆ ವೋಟ್ಸ್ ಇದೆ ಸತೀಶ್ ಅವ್ರೆ ಇಲ್ಲೆಲ್ಲ ಮೂರು ಒಕ್ಲಿಗ್ರೆ ಅಂತ ಇದೆ ಇನ್ನು ಬಿಜೆಪಿ ಕ್ಯಾಂಡೆಟ್ ಅನೌನ್ಸ್ ಆಗಿಲ್ಲ ಯಾರ್ದು ಅನೌನ್ಸ್ ಆಗಿಲ್ಲ ಅಫಿಷಿಯಲಿ ಆದ್ರೆ ಏ ಮಂಜು ಬಹುತೇಕ ಫಿಕ್ಸ್ ಫಿಕ್ಸ್ ಕಾಂಗ್ರೆಸ್ ಶ್ರೀಧರ್ ಗೌಡ ಅಲ್ಲಿ ಯಾರು ಒಕ್ಲಿಗ್ರೆ ಯಾರು ಯಾರು ಒಕ್ಲಿಗ್ರೆ ಆಗ್ತಾರೆ ಬಟ್ ಅಲ್ಲ ಅಹಿಂದ ಓಟ್ ಜಾಸ್ತಿ ಇದೆ ಕುರುಬ್ ರೋಡ್ ಜಾಸ್ತಿ ಇದೆ ಉಪ್ಪ ರೋಡ್ ಜಾಸ್ತಿ ಇದೆ ಹಿಂದುಳಿದ ಹುಡುಗರು ಓಟ್ ಜಾಸ್ತಿ ಇದೆ ಲಿಂಗಾಯತರದೂ ಇದೆ ಯಾರು ಅಯ್ಯ ಅವರೆಲ್ಲ ಒಕ್ಕಲಿಗೆ ತರ ಒಂದಾದ್ರೆ ರಿಸಲ್ಟ್ ನ ಉಲ್ಟಾ ಪಲ್ಟಿ ಓಡಿಸಬಹುದು ಏನ್ ಬೇಕಾದ್ರೆ ಆಗ ತಿಳಕ್ ಆಗಲ್ಲ ಬಟ್ ಎ ಟಿ ರಾಮಸ್ವಾಮಿ ಬಿಟ್ಟಿದ್ದು ಆಲಿ ಶಾಸಕರ ಇಬ್ರು ಜೆಡಿಎಸ್ ಎ ಟಿ ರಾಮಸ್ವಾಮಿ ಮತ್ತೆ ಕೆ ಎಂ ಕೂಡ ರಾಜೀನಾಮೆ ಕೊಟ್ಟು ಸೇರಿದ್ದಾರೆ ಹೌದು ಸೊ ಅವರಿಬ್ರು ಜೆಡಿಎಸ್ ಮೈನಸ್ ಟೂ ಆಗಿದೆ ಬಟ್ ರಿಸಲ್ಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಆಗಬಹುದು ಆಗಬಹುದು ಬಟ್ ಇದು ಜೆಡಿಎಸ್ ಕಿನ್ನಡೆನೆ ಮುನ್ನಡೆನೆ ಹೌದು ಇವ್ರ ಆ ಫ್ಯಾಮಿಲಿ ಭಾವಿ ನಮ್ಗ್ ಟಿಕೆಟ್ ಏಟಾಟ ಎಲ್ಲ ಆ ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಇದೆ ಎಸ್ ನೋಡೋಣ ಏನಾಗತ್ತೆ ಅಂತ ಎಸ್ ವೀಕ್ಷಕರೇ ನಿಮ್ ಪ್ರಕಾರ ಆ ಎ ಟಿ ರಾಮ್ ಮತ್ತೆ ಶಿವಲಿಂಗೇ ಕೂಡ ಪಕ್ಷ ತೊರ್ದಿರೋದು ಲಾಸ್ ಆಗುತ್ತೆ ಜೆ ಡಿ ಎಸ್ಗೆ ತಾವೇನು ಹೇಳ್ತೀರಾ ಹಾಸನದ ಸಾವಿರದ ಏಳು ಕ್ಷೇತ್ರದಲ್ಲಿ ಯಾರು ಯಾರ್ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ತಿಳಿಸಿ ನಮ್ಮ ಒಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಚೂಸ್ ಮಾಡ್ಕೊಳ್ಳಿ ಯಾರು ಅರ್ಹರಿದ್ದಾರೆ ಯಾರು ಯೋಗ್ಯರಿದ್ದಾರೆ ಅಂಥವರನ್ನು ನೋಡಿ ಆಯ್ಕೆ ಮಾಡಿ ಯಾವುದೇ ಪಕ್ಷ ಜಾತಿ ಧರ್ಮ ಕುಲ ಮತ ಯಾವುದನ್ನು ನೋಡದೆ ನಿಮ್ಮ ನಿಮ್ಗೆ ಏನಾದರೂ ಅನುಕೂಲ ಆಗುತ್ತಾ ಇವರಿಂದ ಯೋಗ್ಯರಿದ್ದಾರಾ ಅನ್ನೋ ಒಂದು ಕ್ರೈಟೀರಿಯಾ ನೋಡಿ ಅವ್ರಿಗೆ ಓಟ್ ಹಾಕಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ